ತಮ್ಮ ಹೆಸರು ನಮ್ಮ ಹೆಸರು ತಿಮ್ಮಯ್ಯ ಅಂತ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರಿ ಕರಗಳ್ಳಿ ಪಂಚಾಯತಿ ಮೇಡಂ ತಮ್ಮದು ಗ್ರಾಮ ಬೋರಿಕೊಪ್ಪಲು ತಮ್ಮ ತಂದೆ ತಾಯಿ ಹೆಸರು ತಂದೆ ಹೆಸರು ತಿಮ್ಮಯ್ಯ ಅಂತಾನೆ ನಮ್ಮ ತಾಯಿ ಹೆಸರು ಕಾಳಮ್ಮ ಅಂತ ತಾವು ಇದೆ ಮೊದಲೇ ಬಾರಿ ರಾಜಕೀಯಕ್ಕೆ ಬಂದಿರೋ ಅಂತದ ಹೌದು ಹೌದು ತಮ್ಮ ಮನೆತನದಲ್ಲಿ ಯಾರು ರಾಜಕೀಯವಾಗಿದ್ರ ಇಲ್ಲ ಮೇಡಂ ನಮ್ಮ ತಂದೆ ನಮ್ಮ ಅಂತಂದಿರಲಿ ನಮ್ಮ ಅಂತಂದ್ರ ಒಬ್ಬರು ಅಧ್ಯಕ್ಷರ ಆಗಿದ್ರು ಇವಾಗ ನಾವು ನಂಬರ್ 5 ತಮಗೆ ರಾಜಕೀಯಕ್ಕೆ ಬರಕ್ಕೆ ಗುರುಗಳು ಅಂತ ಯಾರು ಇದ್ದಾರಾ जयशंकर ಪಕ್ಷ ಯಾವುದು ತಮ್ಮದು ಪಕ್ಷ ನಮ್ಮದು ಕಾಂಗ್ರೆಸ್ 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 ಅಲ್ಲಿ ಇದ್ದೋ ಇವಾಗ ದಳದ ಬಂದಿದೆ ದಳದಲ್ಲಿ ಇದೆ ಈಗ ಪ್ರೆಸೆಂಟ್ ಆಗಿ ದಳದಲ್ಲಿ ಇರೋದು ತಮ್ಮದು ಸರ್ ಮೊದಲನೇ ಬಾರಿನೇ ಗೆದ್ದಂತ ಸಂದರ್ಭದಲ್ಲಿ ಜನಗಳು ತಮ್ಮತ್ರ ಯಾವ ಕೆಲಸ ಕಾರ್ಯಗಳ ಬಗ್ಗೆ ಅತಿ ಹೆಚ್ಚಾಗಿ ಕೇಳ್ತಾ ಇದ್ದರು ತಮ್ಮಲ್ಲಿ ಈಗ ಮನೆಗಳು ಬಡವರೆಲ್ಲ ಮನೆಗಳು ಕೇಳ್ತಾ ಇದ್ದರು ಮತ್ತೆ ನಮ್ಮೂರಿಗೆ ಸ್ವಲ್ಪ ರೋಡ್ ಪ್ರಾಬ್ಲಮ್ ಇತ್ತು ರೋಡ್ ಒಳಗೆ ಶೌಚಾಲಯದಲ್ಲ ಅವಕಾಶ ಸಿಕ್ಕಿದ್ರೆ ಇಲ್ಲ ಅವಕಾಶ ಸಿಕ್ಕಿದ್ರೂ ಬೇಡ ಅಂತ ಇದ್ದೀವಿ ಯಾಕೆ ಸರ್ ಜನಗಳ ಅಪೇಕ್ಷೆ ಪಟ್ಟು ನಮಗೆ ಒಂದೇ ಸರ ಮರ್ಯಾದೆ ಇರುತ್ತೆ ಸರ್ ತಮಗೆ ಗೊತ್ತಿರೋ ಹಾಗೆ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ವಿದ್ಯೆ ಇದ್ರೆ ಚಂದ ಮೇಡಂ ಅವರೇ ತಮ್ಮ ಪ್ರಕಾರ ಎಷ್ಟು ಓದಿರಬೇಕು ಅಂತೀರಾ ನಮ್ಮ ಪ್ರಕಾರ ಒಂದು ಎಸ್ಎಸ್ಎಲ್ಸಿ ನಾರ ಓದಿರಬೇಕು ಮತ್ತೆ 7 8 ಆರು ಓದಿರಬೇಕು ಗ್ರಾಮ ಪಂಚಾಯತಿಗೆ ಪಂಚಾಯತಿಗೆ ಓದಿದ್ರೆ ಪರವಾಗಿರೋದಿಲ್ಲ ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ಗೊತ್ತಾಗಿರೋದಿಲ್ಲ ದೂರ ಹೋಗ್ತೈತೆ ರೈತರಿಗೆ ಬಲವು ಬರ್ತೈತೆ ತನೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು ಬಡವ ದಲಿತ ರೈತರೆಲ್ಲ ಓಟ ಹಾಕಿ ಜೆಡಿಎಸ್ ಗೆ ನಾಳೆ ಬೆಲೆ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಎಲ್ಲ ಯುವಕರು ನಾನು ಮುಂದೆ ನನ್ನ ಮುಂದೆ ಅವ್ರ ತಂದೆ ತಾಯಿಗಳು ಸಹ ಮುಂದೆ ಬಿಡಲ್ಲ ಅವರು ಯಾರೋ ಯುವಕರು ಬಂದಿರ್ತಾರಲ್ಲ ಅವ್ರ ತಂದೆ ತಾಯಿಗಳು ಬಿಡಲ್ಲ ನಿನಗೆ ಯಾಕೆ ಅವೆಲ್ಲ ನಾವಿದೀವಲ್ಲ ಸೊಂಬಿರು ಅಂತಾರೆ ಸೊಂಬೆ ಆಗ್ಬಿಡ್ತಾರೆ ಅಷ್ಟೇ ಈಗ ನಾವು ಹೇಳ್ದಕ್ಕೆ ಮಾಡಿ ಅಂತ ಹೇಳ್ತಾರೆ ನಮ್ಮ ಹೇಳ್ದ ಕೆಲಸ ಮಾಡಿ ಅಂತ ಹೇಳ್ತಾರೆ ಈ ಸಮಸ್ಯೆ ಆಗೈತೆ ಮೇಡಮ್ ಈ ಕೋವಿಡ್ ಪರಿಸ್ಥಿತಿಲೆಲ್ಲ ಹೇಗೆ ತಮ್ಮ ಊರಲ್ಲಿ ಕ್ರಮ ಕೈಗೊಂಡ್ರಿ ಕೋವಿಡ್ ಪರಿಸ್ಥಿತಿ ಕೊರೋನಾ ಎಫೆಕ್ಟ್ ಕೊರೋನಾ ನಾವು ಇದು ಮಾಡೋದು ಮೇಡಮ್ ಅವರೇ ನಮ್ಮೂರಲ್ಲಿ ಏನು ಕೊರೋನಾ ಏನೋ ಏನೋ ಬಂದಿಲ್ಲ ನಾವೆಲ್ಲ ಅವತ್ತು ಎಲ್ಲ ಊರಿನ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಿ ಯಾರು ಇದು ಮಾಡಿದ್ರು ಯಾರು ಟೌನ್ ಕಡೆ ಜಾಸ್ತಿ ಹೋಗೋದು ಬೇಡ ಆ ಊರಿಗೆ ಇವ್ರು ಹೋಗೋದು ಬೇಡ ಅಂತೆಲ್ಲ ಕಟ್ ಮಾಡಿ ಮಾಸ್ಕ್ ವಿತರಣೆ ಇರ್ಬೋದು ಫುಡ್ ಕಿಟ್ಟು ಎಲ್ಲ ಅದು ಮಾಡಿದ್ವಿ ಮೇಡಮ್ ಎಲ್ಲ ಕೆಲಸಗಳನ್ನು ಮಾಡಿದ್ದೀರಾ ತಾವು ತಮ್ಮ ಅವಧಿಲಿ ಇಂಥ ಕೆಲಸ ಆಗಿಲ್ಲ ಅನ್ನೋದೇನಾರು ಅಸಮಾಧಾನ ಇದೆಯಾ ಇನ್ನು ಏನಾದ್ರು ಕೆಲಸಗಳು ಆಗ್ಬೇಕಾಗಿತ್ತ ತಮ್ಮ ಕಡೆಯಿಂದ ಊರು ಒಂದ್ಮೇಲೆ ಕೆಲಸ ಇದ್ದೇ ಇರ್ತವೆ ಮೇಡಮ್ ಎಲ್ಲ ಕೆಲಸ ಪೂರ್ತಿ ಕ್ಲಿಯರೆನ್ಸ್ ಮಾಡೋಕ್ಕಾಗಲ್ಲ ಆದಷ್ಟು ಮಾಡಿದ್ದೀವಿ
ಇನ್ನು ಸ್ವಲ್ಪ ಜನ ಕೆಲಸಗಳು ಇದೆ ತಮ್ಮ ಗ್ರಾಮದ ಜನತೆಗೆ ತಮ್ಮ ಇಷ್ಟು ಮತಗಳ ಅಂತರದಿಂದ ಜೈಶೀಲರಂಗ್ ಮಾಡಿದರೆ ಅದು ಮೊದಲನೇ ಬಾರಿ ನಿಂತು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ಅವ್ರಿಗೆ ವಂದನೆ ಹೇಳಬೇಕು ಬಿಡಬಾರ ಗ್ರಾಮದವರಿಗೆ ಈಗ ದಸರಾ ಹಬ್ಬ ಕೂಡ ನಡೀತಾ ಇದೆ ಈಗಾಗಲೇ 5 ದಿವಸ ಆಗಿದೆ ನಾಡಿನ ಜನತೆಗೆ ಶುಭಾಶಯ ಕೋರ್ತೀರಾ ಶುಭಾಶಯ ಕೋರಬೇಕು ಮೇಡಮ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ದಸರಾ ಹಬ್ಬದಿಂದ ಎಲ್ಲರಿಗೂ ಶುಭಾಶಯಗಳು ಕೋರಬೇಕು ಮೇಡಮ್ ಓಕೆ ಸರ್ ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿಯಲಿ ಅಂತ ಆಶಿಸ್ತಾ ತಾವು ಇಷ್ಟು ಸಮಯ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಆಯ್ತು ಮೇಡಮ್ ನಮಸ್ಕಾರ ನಮಸ್ಕಾರ